ಕಳೆದ ಬಾರಿ ನನಗೆ ಆಶೀರ್ವಾದ ಮಾಡಲಿಲ್ಲ, ಇದು ನನ್ನ ಕೊನೆಯ ಚುನಾವಣೆ, ಈ ಬಾರಿ ನನ್ನನ್ನು ಪ್ರಚಂಡ ಬಹುಮತಗಳಿಂದ ಗೆಲ್ಲಿಸಬೇಕು ಎಂದರು. ಬಿಜೆಪಿ ಪಕ್ಷದಿಂದ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕೇರಳ್ಳಿ, ಭಟ್ರಳ್ಳಿ, ಕಣ್ಕುಪ್ಪೆ, ಭೈರಾಪುರ, ನಾಗಸಮುದ್ರ, ಕೆಳಗಳಟ್ಟಿ, ಮೇಗಳಟ್ಟಿ, ರಾಯಾಪುರ, ಮ್ಯಾಸರಟ್ಟಿ, ಇನ್ನೂ ಅನೇಕ ಹಳ್ಳಿಗಳಿಗೆ ಭೇಟಿ ನೀಡಿ ಭರ್ಜರಿ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಎಸ್ ತಿಪ್ಪೇಸ್ವಾಮಿ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಕಳೆದ ಬಾರಿ ನನಗೆ ಅನ್ಯಾಯವಾಗಿದೆ, ಈ ಬಾರಿ ನನಗೆ ನೀವು ಆಶೀರ್ವಾದ ಮಾಡಬೇಕು ಎಂದರು. ಬಿಜೆಪಿ ಪಕ್ಷದಿಂದ ಎಲ್ಲ ಸಮುದಾಯದವರಿಗೆ ನ್ಯಾಯ ಸಿಗುತ್ತದೆ, ಆದ್ದರಿಂದ ನೀವು ಈ ಬಾರಿ ಬಿಜೆಪಿಗೆ ಮತ ಹಾಕಬೇಕು. ಕಾಂಗ್ರೆಸ್ ಪಕ್ಷವನ್ನು ನೀವು ನಂಬಬೇಡಿ, ಅಭಿವೃದ್ಧಿಯ ನೆಪದಲ್ಲಿ ನಿಮ್ಮನ್ನು ವಿಕೋಪಕ್ಕೆ ತಳ್ಳುತ್ತಾರೆ. ಈ ಭಾಗದಲ್ಲಿ ನಾನು ಶಾಸಕನಾಗಿದ್ದಾಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಎಲ್ಲೇ ಹೋದರೂ ನನಗೆ ನೀವು ತೋರಿಸುತ್ತಿರುವ ಪ್ರೀತಿಯಿಂದ ನಾನು ಈ ಬಾರಿ ಗೆಲ್ಲುತ್ತೇನೆ ಎಂದು ಅನಿಸುತ್ತದೆ ಎಂದರು. ಆದ್ದರಿಂದ ಈ ಕ್ಷೇತ್ರದ ಋಣ ನನ್ನ ಮೇಲಿದೆ, ಆದ್ದರಿಂದ ನೀವು ಈ ಬಾರಿ ನನಗೆ ಆಶೀರ್ವಾದ ಮಾಡಬೇಕು. ಭೈರಾಪುರದಲ್ಲಿ ಅನೇಕ ಮಹಿಳೆಯರು ಅದ್ಭುತವಾಗಿ ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಪಿ ಎಂ ಮಂಜುನಾಥ್ ಅವರು ಮಾತನಾಡಿ, ಎಲ್ಲ ಸಮುದಾಯ ವರ್ಗದವರಿಗೂ ಮತ್ತು ರೈತರಿಗೂ, ಬಡ ಕಾರ್ಮಿಕರಿಗೂ, ಶ್ರಮಿಕರಿಗೂ ಅನೇಕ ಯೋಜನೆಗಳನ್ನು ಬಿಜೆಪಿ ಸರ್ಕಾರದಿಂದ ತಂದಿದೆ, ಆದ್ದರಿಂದ ಈ ಬಾರಿ ನೀವು ತಿಪ್ಪೇಸ್ವಾಮಿಯನ್ನು ಗೆಲ್ಲಿಸಬೇಕು ಎಂದರು. ಅದೇ ರೀತಿ ಯಾವುದೇ ಹಳ್ಳಿಗೆ ಹೋದರೂ ನಮಗೆ ಅನೇಕ ಯುವ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಬಿಜೆಪಿಗೆ ಸೇರ್ಪಡೆಯಾಗುತ್ತಾರೆ, ಇದು ಸಂತೋಷದ ವಿಚಾರ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಅನೇಕ ಮಹಿಳೆಯರು, ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಮತದಾರ ಬಂಧುಗಳಾಗಿರ್ತಕ್ಕಂಥ ಈಗ ನಿಮ್ಮ ಗ್ರಾಮಕ್ಕೆ ನಾನು ಮತ ಹಚ್ಚದೆ ಕೇಳೋದಕ್ಕೆ ಬಂದಿದ್ದೇನೆ. ಅದು ಬಿಜೆಪಿ ಪರವಾಗಿ ಕವನದ ಗುರುತಿಗೆ ನಾನು ನಿಂತಿದ್ದೇನೆ. ದಯಮಾಡಿ ಹೊಸಾರಿ ನನಗೆ ಅನ್ಯಾಯ ಆಗಿದೆ, ಹೊಸಾರಿ ನನಗೆ ಅನ್ಯಾಯ ಮಾಡಿದ್ರು, ಮತ್ತೆ ಅವರೇ ಕರೆದು ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಸಾರಿ ನೀವೆಲ್ಲರೂ ಒಮ್ಮತದಿಂದ ನನಗೆ ಮತಗಳನ್ನು ಕೊಟ್ಟು ನಿಮ್ಮ ಸೇವೆ ಮಾಡತಕ್ಕಂಥ ಅವಕಾಶವನ್ನು ನನಗೆ ಕಲ್ಪಿಸಿಕೊಡಬೇಕು. 18 ವರ್ಷ ಇದು ಒಬ್ಬರು ಶಾಸಕರಾಗಿ ಅಂಜನಪ್ಪ, ಈ ಮೂರು ಜನ ಸಹ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಅವರಿಗೆ ಹೃದಯಪೂರ್ವಕ ಪೂರಣ. ಅವರು ಇಂದಿನಿಂದ ನಮ್ಮ ತಿಪ್ಪೇಸ್ವಾಮಣ್ಣ ಅವರಿಗೆ ಬಿಜೆಪಿ ಕಾರ್ಯಕರ್ತ ಪ್ರಧಾನ ಸೇವಕ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ತಿಪ್ಪೇಸ್ವಾಮಣ್ಣವರು ಸರಳ ಸಜ್ಜನಿಕೆಯ ವ್ಯಕ್ತಿಗಳು, ಒಬ್ಬ ಕೃಷಿಕರಾಗಿ, ಒಬ್ಬ ಶಿಕ್ಷಕರಾಗಿ ಮತ್ತು ಕಲಾವಿದನಾಗಿ ಈ ಸೇವೆ ಸಮಾಜದಲ್ಲಿ ತಮ್ಮ ಸೇವೆಯನ್ನು ತೋರಿಸಿಕೊಂಡ. ಬ್ಯೂರೋ ರಿಪೋರ್ಟ್, ಪಿ ಎಂ ಗಂಗಾಧರ್, ಭಾರತ್ ವೈಭವ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.